ನೀರ್ಗಂಟಿ ಸೀನಾ ಸಿಕ್ಕಿದ್ದ. ಅವನ ಹತ್ರ ಕೇಳ್ದೆ, ದೇವಸ್ಥಾನದ ಕಾಂಪೌಂಡ್ ಬಿದ್ದು 5 ಜನಕ್ಕೆ ಪೆಟ್ಟಾಗಿದ್ಯಂತೆ. ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದಾರಂತೆ. ಅದಕ್ಕೆ ಹೇಳೋದು, ಯಾವಾಗ್ಲೂ ಹುಡುಗ ಬುದ್ಧಿ ಇರ್ಬಾರ್ದು ಅಂತ. ಸಾರಿ ಕಣೆ ಅಕ್ಕ. ಈಗ ಕೇಳೇನ್ ಪ್ರಯೋಜನ, ಬಯಸ್ಕೊಂಡಿದ್ದಾಯ್ತಲ್ಲ. ನೀನ್ ಮಾತಾಡ್ಲಿ ಅಂತ ಇತ್ತು. ನನಗಿರ್ಲಿಲ್ವಲ್ಲ, ಸಾರಿ ಕೇಳ್ಬೇಕಿತ್ತು. ಯಾವತ್ತ ಅವಕಾಶ ಸಿಕ್ಕಾಗ ಕೇಳ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಬಲ್ವಂತ. ಒಂದ್ ಮಾತು ಹೇಳ್ತೀನಿ ಕೇಳು, ನನಗೆ ವಿಕ್ರಮ್ ಸಿಂಹ ಸಾಹೇಬ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಗೌರವನೂ ಇದೆ. ಆದ್ರೆ ಅದು ಅಷ್ಟಕ್ಕೆ ಸೀಮಿತ. ಅದಕ್ಕೆ ಮೀರಿದ್ದನ್ನ ನೀವುಗಳು ನನ್ನಿಂದ ನಿರೀಕ್ಷಿಸ್ಬೇಡಿ, ನಾನ್ ತಯಾರಿಲ್ಲ. ಅವತ್ತು ಸಾಹೇಬ್ರು ಕಟ್ಟೋರ್ ತೋರಿಸಿ ಮದ್ವೆ ಮಾಡಿಸ್ತೀಯ ಅಂತ ಅಪ್ಪನ್ಗೆ ಸವಾಲ್ ಹಾಕ್ದೆ ನಿಜ. ಆದ್ರೆ ಆ ಕ್ಷಣಕ್ಕೆ ತಪ್ಪಿಸ್ಕೊಳಕ್ ಆಡಿದ ಮಾತು, ಅದನ್ನ ನೀವುಗಳು ಯಾರು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇವತ್ತಿಗೂ ನನ್ನ ಮಾತಿಗೆ ಬದ್ಧ, ನನಗೆ ಮದ್ವೆ ಬೇಡ. ಇನ್ ಒಂದ್ ತಿಂಗಳ ನಾನೇ ಅವ್ರಿಬ್ರು ಮದ್ವೆ ಮಾಡಿಸ್ತೀನಿ. ನನ್ನ ಮಾತೇನಾದ್ರೂ ಸುಳ್ಳಾದ್ರೆ ನಮ್ಮಪ್ಪ ಮೀಸೆ ಬೋಳಿಸ್ತಾರೆ, ನಾನು ಊರ್ ಬಿಡ್ತೀನಿ. ನಮ್ಮಕ್ಕ ಪ್ರಕಾಶನ್ ಮದ್ವೆ ಹಾಗೆ ಆಗ್ತಾಳೆ. ವಿಷಯ ತಿಳಿಯಿತು, ರಾಜಕೀಯ ಅಂದ್ರೆ ಹೀಗೆ ಮಗನೇ, ಪ್ರತಿದಿನ ಅನಿರೀಕ್ಷಿತ, ಎಲ್ಲಿ ಏನೇ ನಡೆದ್ರು ನಮ್ಮ ಕಾಲ್ಗೆ ಬನ್ಸುತ್ಕೊಳ್ಳುತ್ತೆ. ಈಗ ನನ್ನ ತಲೆಗೆ ಬಂದಿದೆ ಅಪ್ಪಾಜಿ, ಹೈಕಮಾಂಡ್ ಇಲ್ಲಿವರೆಗೂ ನಾನು ಏನು ಹೇಳಿದ್ರು ಬೆಂತಟ್ಟೋರು, ಆದರೆ ಈಗ ನನ್ನ ವಿರುದ್ಧನೇ ಮಾತಾಡ್ತಿದ್ದಾರೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಇದಕ್ಕೆ ಸರಿಯಾಗಿ ದೇವಸ್ಥಾನ ಕಾಂಪೌಂಡ್ ಬಿದ್ದು ಜನ ಎಲ್ಲ ಸೀರಿಯಸ್ ಆಗಿದ್ದಾರೆ. 24 ಗಂಟೆ ಟೈಮ್ ಕೊಟ್ಟಿದ್ದಾರೆ, ಅವ್ರೇನ ಸತ್ತೋದ್ರೆ ನನ್ನ ತಲೆಗೆ ಬರುತ್ತೆ. ಜನಗಳ ಪ್ರೀತಿ ಗಳಿಸಿದವ್ರಿಗಿಂತ ಕಷ್ಟಗಳು ಬರೋದು ಸಹಜ. ಕೂತ್ಕೊಳ್ಳೋಕೆ ಪಟ್ಟ ಸಿಗದೆ ಇರೋರು ಬೇಸತ್ತು ಕೂತಿರೋರು ಕಾಲಿಳಿಯೋಕೆ ಕಾಯ್ತಿರ್ತಾರೆ. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಇದರಿಂದ ಯಾವ ಪರಿಹಾರನೂ ಸಿಗೋಲ್ಲ, ಇನ್ನೂ ಗೊಂದಲ ಆಗುತ್ತೆ. ನಾನು ನನ್ನ ದುಡ್ಡಲ್ಲಿ ದೇವಸ್ಥಾನ ಕಾಂಪೌಂಡ್ ಕಟ್ಸಿದ ಅಪ್ಪಾಜಿ, ಏನೋ ದೇವ್ರ ಸೇವೆ ಅಂತ ಮಾಡ್ಕೋದ್ರೆ ಈಗ ನನ್ನ ಕುತ್ತಿಗೆ ಬಂದ್ಬಿಡ್ತು. ಆ ದೇವರೇ ನಿನ್ನನ್ನು ಕಾಪಾಡ್ತಾನೆ ಕಣ. 1 ಗಂಟೆ ಸುಮ್ಮನೆ ಎದ್ದುಬಿಡು, ಮನಸ್ಸು ತಿಳಿಯಾಗ್ತಿದ್ದಾಗೆ ತಾನಾಗೆ ಪರಿಹಾರ ಕಂಡು ಬರುತ್ತೆ. ಕೆಲವು ಸರಿ ಆಕಸ್ಮಿಕಗಳು ನಾವು ಬಾಳಿರೋ ತಪ್ಪು ಅಂತ ಕಾಣಿಸ್ತವೆ, ಆದರೆ ದೇವಸ್ಥಾನದ ಕಾಂಪೌಂಡ್ ಬಿದ್ದಿರೋದು ಆಕಸ್ಮಿಕ ಅಲ್ಲ. ಕಾಂಪೌಂಡ್ ಬೀಳ್ಸಿರೋದೆ ನಿನ್ನನ್ನು ಬೀಳ್ಸೋಕೆ, ಇದರಿಂದ ಒಂದು ಸಂಚೆ ಇದೆ. ಇನ್ಮೇಲೆ ಪದೇ ಪದೇ ದೇವದರ್ಶನಕ್ಕೆ ಬರ್ತಾನೆ ಇರ್ಬೇಕಾಗುತ್ತೆ. ನಿಮ್ಗೆ ಆ ಭಗವಂತನ ರಕ್ಷೆ ಬೇಕು. ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಎದುರಾಗ್ಬೋದು ನಿಮ್ ಲೈಫ್ನಲ್ಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ, ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವ್ ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.